ಶಿರಾ ನಗರದ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಾಲಯದ ಆವರಣದಲ್ಲಿ ಶ್ರೀ ಶಿರಡಿ ಸಾಯಿ ಸೇವಾ ಟ್ರಸ್ಟ್ ವತಿಯಿಂದ ನೂತನ ಶ್ರೀ ಶಿರಡಿ ಸಾಯಿ ಬಾಬಾ ಮಂದಿರವನ್ನು ಲೋಕಾರ್ಪಣೆ ಮಾಡಲಾಯಿತು. ದಿವ್ಯ ಸಾನ್ನಿಧ್ಯವನ್ನು ಶ್ರೀ ರಾಮಕೃಷ್ಣ ಆಶ್ರಮದ ಜಪಾನಂದ ಮಹಾರಾಜ ಸ್ವಾಮೀಜಿ, ಹಿರೇಮಠ ತಪೋವನದ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ, ಕಾದಮಠ ಶ್ರೀ ವೀರಬಸವ ಸ್ವಾಮೀಜಿಗಳು ಸಾನ್ನಿಧ್ಯ ವಹಿಸಿದ್ರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಪೂಜಾ ಪೆದ್ದರಾಜು, ಶ್ರೀ ಸಾಯಿ ಮಂದಿರದ ಅಧ್ಯಕ್ಷರಾದ ನಾಗರಾಜ್ ಶೆಟ್ಟಿ, ಶಿರಾ ಆರ್ಯವೈಶ್ಯ ಮಂಡಳಿ ಅಧ್ಯಕ್ಷರಾದ ಜಯನಾರಾಯಣ್ ಸೇರಿದಂತೆ ಇನ್ನೂ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ನೆಕ್ಸ್ಟ್ ಡೇ ಇದೆಯಲ್ಲ, ಅದನ್ನ ನೋಡಕ್ ಹೋಗಲ್ಲಪ್ಪ, ಅಷ್ಟು ಕಷ್ಟ ಆಗ್ಬಿಡತ್ತೆ. ಬೇಡಪ್ಪ, ನೆಂಟರು ಬಂದ್ರೆ ಅಷ್ಟು ಚೆನ್ನಾಗಿ ನೋಡ್ಕೋತೀರಾ, ಸ್ವಾಮಿ ಬಂದಿದ್ದಾನೆ ನೀವು ಹೇಗೆ ನೋಡ್ಕೋಬೇಕು. ವಾಸವಾಂಬ ಇದ್ದಾಳೆ, ಆ ದತ್ತಾತ್ರೇಯ ಇದ್ದಾನೆ, ಗಣೇಶ ಇದ್ದಾನೆ, ನೀವು ನೋಡ್ಕೋಬೇಕೋ ಇಲ್ಲೋ. ನನ್ಗೇನು ನೀವು ಸುಮ್ಮನೆ ಕೂತ್ಬಿಟ್ಟಿದ್ದಿರಲಿಲ್ಲ, ಹೇಳ್ಬೇಕು ಧೈರ್ಯವಾಗಿ. ನೀವು ಸ್ವಾಮೀಜಿ, ಈ ದೇವಸ್ಥಾನ ನಮ್ದು, ನಾವು ನೋಡ್ಕೋತೀವಿ ಅಂತ ಹೇಳ್ಬೇಕು. ನಾವೇನು ರೆಕಾರ್ಡ್ ಮಾಡಲ್ಲ, ಹಂಗೆ ಹೇಳಿ ಪರವಾಗಿಲ್ಲ. ನಮ್ಮ ದೇವಸ್ಥಾನ ಸ್ವಾಮೀಜಿ, ಇದು ನಮ್ಮ ಹಿಂದೂಗಳ ಒಂದು ವೀಕ್ ಪಾಯಿಂಟ್ ನಾ ಹೇಳ್ತೇನೆ. ಕಸ ಬಿಸಾಕೋದ್ರೆ ನಾವೇ ಎಕ್ಸ್ಪರ್ಟ್ಸು ದೇವಸ್ಥಾನದಲ್ಲಿ. ಹೋಗ್ತಾ 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 ಅಲ್ಲಿ ಪ್ರಸಾದ ತಗೋತಾನೆ ಭಕ್ತಿಯಿಂದ, ಸ್ವಾಮಿ ಪ್ರಸಾದ ಮೀಳಿ ಅಂತ. ಅವನು ದೊನ್ನೆನಲ್ಲಿ ಏನದು ಸಜ್ಜಿಗೆನೋ ಏನೋ ಕೊಡ್ತಾನೆ, ತಗೊಂಡು ನಮಸ್ಕಾರ ಮಾಡಿ, ದೊನ್ನೆಗೂ ನಮಸ್ಕಾರ ಮಾಡಿ, ಎಲ್ಲ ತಿಂದ್ಬಿಟ್ಟು ಬಿಸಾಕ್ಬಿಟ್ಟು ಅಲ್ಲೊಂದು ಡಬ್ಬ ಎಲ್ಲ ಹಾಕ್ಬೇಕು. ಯಾರಾದ್ರೂ ಹಾಕಿದ್ರೆ ನೀವು ಹೇಳ್ಬೇಕು, ಇದು ದೇವರ ಸ್ಥಾನ, ಅದಕ್ಕೆ ದೇವಸ್ಥಾನ ಅಂತ ಕರೀತಾರೆ, ಶುಚಿಯಾಗಿಡಿ ಅಂತ ಹೇಳ್ಬೇಕು. ನಮ್ಗೆ ಅದೆಲ್ಲ ಬರೋದಿಲ್ಲ, ನಾವು ಅನ್ಕೋತೀವಿ ಬರೀ ವಿಚಾರಗಳು ತಿಳ್ಕೊಂಡಷ್ಟೇ ಅಲ್ಲ, ವಿಚಾರದ ಆಚಾರನೂ ಆಗ್ಬೇಕು. ಪ್ರಾಕ್ಟಿಕಲ್ ಈಸ್ ವೆರಿ ಇಂಪಾರ್ಟೆಂಟ್. ರಾಮಕೃಷ್ಣ ಮಠಗಳಲ್ಲಿ ನೀವು ಅದನ್ನ ನೋಡಿದ್ದೀರಾ, ಈ ದೇವಸ್ಥಾನವು ಅದೇ ಥರ ಆಗ್ಬೇಕು ಅಂತ ನನ್ನ ಆಸೆ. ಇನ್ನೊಂದು ಆಸೆ ಇದೆ, ಅದೇನಂದ್ರೆ ಇಲ್ಲಿ ಯಂಗ್ಸ್ಟರ್ಸ್ ಎಲ್ಲ ಕೂತ್ಕೊಂಡಿದ್ದಾರೆ, ನಾ ಎಲ್ಲ ನೋಡಿದ್ದೀನಿ. ನೀವು ಭಾಳ ದಿವಸ ಸಂಡೆ ಗಿಂಡೆ ತುಂಬ ಬ್ಯುಸಿ ಇರ್ತೀರ ನೀವು ಗೊತ್ತಿದೆ, ಆದರೆ ಕೀಪ್ ಜಸ್ಟ್ 1 hour ಇನ್ ಎ ಸಂಡೇ ಫಾರ್ ದಿಸ್ ಟೆಂಪಲ್. ಇದೆಲ್ಲ ಶುದ್ಧಿಯಾಗಿರ್ಬೇಕು, ಕ್ಲೀನ್ ಆಗಿರಬೇಕು, ಈ ದೇವಸ್ಥಾನ ಶುದ್ಧಿಯಾಗಿರ್ಬೇಕಾದ್ರೆ ನೀವು ಬಂದು ಕೈಕರ್ಯ ಮಾಡಬೇಕು. ನಾವೇನು ಮಾಡ್ರಿ, ಯಾರ್ದೋ ದೇವಸ್ಥಾನ ನಾವೇನು ಕ್ಲೀನ್ ಮಾಡೋದು ಅಂತ ಅನ್ಕೋಬೇಡಿ, ಅದನ್ನು ನಾವು ಮಾಡಬೇಕು ಅಂತ ಹೇಳಿ ಪೂಜ್ಯ ಗುರುಗಳು ಇಬ್ಬರು ಬರ್ತಾ ಇದ್ದಾರೆ. ಅವರ ಒಂದು ಆಶೀರ್ವಚನವನ್ನು ನೀವು ಕೇಳಿ ನೀವು ನಿಮ್ಮ ಜೀವನ ಈ ಒಂದು ವಿಚಾರದಲ್ಲಿ ನಾವು ಹಿಂದೂಗಳು ಸ್ವಲ್ಪ ಹಿಂದೆನೇ ಇದ್ದೀವಿ, ಬಹಳ ಹಿಂದೆ ಇದ್ದೀವಿ. ನಾಳೆ ಇಲ್ಲಿ ಬಂದು ನೋಡ್ಬೇಕು ನೀವು, ಅಂದ್ರೆ ನೀವು ಬರಬೇಡಿ, ನಾನಾದ್ರೂ ಬಂದ್ಬಿಡ್ತೀನಿ, ಓಡಾಡ್ತಿರ್ತೀನಿ. ಇಲ್ಲ, ಯಾರು ಬೇಕಾದ್ರೂ ಕರೆದು ಕರೆಸ್ತಾರೆ. ಈಗ ಡೊನೇಷನ್ಗೆ ಏನೂ ಕಷ್ಟ ಇಲ್ಲ ನನಗೆ, ಈ ಅಧ್ಯಕ್ಷರು ಇವರೆಲ್ಲ. ಈಗ ನನಗೆ ಡೊನೇಷನ್ಗಿಂತ ಐ ನೀಡ್ ಪೀಪಲ್ ವಿತ್ ಡಿವೋಷನ್. ಡೊನೇಷನ್ ಈಸ್ ಈಸಿ, ಒಂದ್ ತಗಪ್ಪ ನಿನ್ನ ಜೋಬಲ್ಲಿ ಎಷ್ಟಿದೆ ತಗೊಂಡು ಹೋಗಪ್ಪ ನನ್ನ ಹೆಸರು ಬರ್ಕೊಂಡ್ಬಿಡುದು. ಡಿವೋಷನ್ ಅಷ್ಟು ಈಸಿ ಇಲ್ಲ. ಯು ಕ್ಯಾನ್ ಗಿವ್ ದ ಡೊನೇಷನ್ ಬಟ್ ಯು ವಿಲ್ ನಾ, ಯು ಕ್ಯಾನ್ ನೆವರ್ ಗಿವ್ ದ ಡಿವೋಷನ್ ಟುವರ್ಡ್ಸ್ ದ ಲಾರ್ಡ್. ಸೊ ಇದನ್ನ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಮನಸ್ಸಲ್ಲಿ ಇಟ್ಕೊಂಡು ಹೋಗಿ, ಡೊನೇಷನ್ ಮುಖ್ಯ ಅಲ್ಲ, ಡಿವೋಷನ್ ಮುಖ್ಯ. ಎಷ್ಟು ಭಕ್ತಿ ನೀವು ಭಗವಂತನ, ಸನಾತನ ಧರ್ಮದ ಒಂದು ಪ್ರತೀಕ. ಇವತ್ತು ನೀವು ಈ ದೇವಸ್ಥಾನ ಮಾಡಿದ್ದೀನಿ ಅಂತ ಸುಮ್ಮನೆ ಬಿಡ್ಬೇಡಿ, ನೂರಾರು ವರ್ಷ ಈ ದೇವಸ್ಥಾನ ಉಳ್ಕೊಳ್ಬೇಕಾದ್ರೆ ನೀವೆಲ್ಲರೂ ಸಹ ಭಕ್ತಿಯಿಂದ ಶ್ರದ್ಧೆಯಿಂದ ಇಲ್ಲಿ ಪ್ರಾರ್ಥನೆ ಮಾಡಬೇಕು. ಒಂದು ಉದಾಹರಣೆ, ಮುಂಡಕ ಮಾಂಡಕ್ಯ ತೈತರೆಯ ಚಾಂದೋಗ್ಯ ಎಲ್ಲ ಹೇಳ್ಕೊಂಡು ಹೋಗ್ಬೋದು, ಅದು ಸರಿಯೇ. ಬಟ್ ಇದು ಪ್ರಾಕ್ಟಿಕಲ್ ಒಂದಷ್ಟು ಹೇಳ್ಕೊಡ್ತೀವಿ ನೀವು ಕೇಳಿ. ದೇವಸ್ಥಾನದೊಳಗೆ ಬರ್ತೀರ, ಸ್ವಾಮಿ ಕೂತಿದ್ದಾನೆ ಅಂತ ತಾನೆ ನೀವು ಬರೋದು, ಬಾಬಾ ಕೂತ್ಕೋದ್ರಿದ್ದಾನೆ ಅಂತ, ಅಥವಾ ವಾಸವಿ ತಾಯಿ ಕೂತ್ಕೊಂಡಿದ್ದಾನೆ ಅಂತ ಬರೋದು, ಅಥವಾ ದತ್ತಾತ್ರೇಯ ಸ್ವಾಮಿ ಇದ್ದಾನೆ ಅಂತ ಕೂತ್, 3-in-1 ಅಲ್ಲಿ ವಿಘ್ನೇಶ್ವರ, ದತ್ತಾತ್ರೇಯ ಮತ್ತೆ ಬಾಬಾ, ಈ ಮೂರು ಜನ ಇದ್ದಾರೆ ನೋಡಿ. ನೀವು ನಾಳೆ ಇವತ್ತು ಸಂಜೆ ನೋಡಿ ಹೇಳ್ತೀನಿ, ನಾನು ಫೋನ್ ಮಾಡಿ ಹೇಳ್ತೀನಿ, ಫೋನ್ ನಂಗೆ ತಿರುಗಿಸ್ಕೊಂಡು ಇಟ್ಕೊಂಡು ಹೇಳಿ, ಓ ಅಂತ ಕೂತಿರ್ತಾರೆ ಅಲ್ಲಿ ಒಳಗಡೆ ದೇವ್ರ ಮುಂದೆ, ಆಮೇಲೆ ಫೋನ್ ಮಾಡ್ತಿರ್ತಾರೆ, ಎಕಡ ಉಂಡ ಈ ಕಡೆ ದೇವಸ್ಥಾನ ಉಂಡಾನು ಬಾಬಾ ಪೂಜೆನ, ಈಗ ಮನಗ್ಲಾರ್ತಿರ್ತಾರೆ ಬರ್ತೀನಿ, ಏನು ಎಲ್ಲ ಬ್ಯುಸಿ.
ಅಲ್ಲಿ ಪೂಜೆ ಅಲ್ಲಿ ಮಾತಾಡ್ತಿರ್ತಾರೆ. ನಾವು ಬೋರ್ಡ್ ಹಾಕಿರ್ತೀವಿ ಆಶ್ರಮ, ಸೈಲೆನ್ಸ್ ಪ್ಲೀಸ್ ಅಂತ ಹಾಕಿರ್ತೀವಿ, ಯಾರು ಏನೂ ಮಾತಾಡೋಕ್ ಹೋಗಲ್ಲ. ಆದ್ರೆ ಇಲ್ಲೇನಾಗತ್ತೆ ಅಂದ್ರೆ, ನಮ್ಮ ದೇವಸ್ಥಾನಗಳು, ನಾವು ಕಟ್ಟಿದಂತ ಸಂಸ್ಕೃತಿ, ನಾವು ಕಟ್ಟಿದಂತ ದೇವಸ್ಥಾನಗಳು, ದೇವಾಲಯಗಳು ಚೆನ್ನಾಗಿ ಉಳ್ಕೊಂಡು ಹೋಗ್ಬೇಕು, ಬೆಳಕೊಂಡು ಹೋಗ್ಬೇಕು ಅಂದ್ರೆ ನಮ್ಮ ಮುಂದಿನ ತರುಣ ಪೀಳಿಗೆ ಬಹಳ ಮುಖ್ಯ. ನೀವೆಲ್ಲ ಹಿರಿಯರು, ಯಜಮಾನರು, ನಿಮ್ಮ ತಂದೆ ತಾಯಿ ಕೊಟ್ಟಂತ ಸಂಸ್ಕೃತಿಯಿಂದ ಒಂದು ಲೆಕ್ಕಕ್ಕೆ ನೀವೆಲ್ಲ ಇದೀರ. ಹಿರಿಯರನ್ನ ತಿದ್ದುವಂತಹದ್ದನ್ನು ನಾವು ಏನ್ ಮಾಡ್ಬೇಕಾಗಿಲ್ಲ. ಇವಾಗ ನಿಮ್ಮಲ್ಲಿ ಸಂಸ್ಕಾರ ಇದೆ, ನಿಮ್ಮ ತಂದೆ ತಾಯಿಗಳು ಕೊಟ್ಟಿದ್ದಾರೆ, ಆ ನಿಮ್ಮ ಕಾಲನೂ ಹಾಗೆ ಇತ್ತು. ಈಗೇನು 70, 80, 60, 65 ಎಲ್ಲ ಇದಿರಲ್ಲ, ನಿಮ್ಮ ಕಾಲ, ನೀವು ಹುಟ್ಟಿದಂಥ ಕಾಲಘಟ್ಟ ಚೆನ್ನಾಗಿತ್ತು, ಇಷ್ಟೊಂದು ಕರಪ್ಟ್ ಆಗಿರಲಿಲ್ಲ. ಅದು ಕರೆಕ್ಟ್ ಆಗಿತ್ತು, ಇದು ಕರಪ್ಟ್ ಆಗಿದೆ. ಸೊ ಆವಾಗ ನಿಮ್ಮ ತಂದೆ ತಾಯಿಗಳು, ತಾತ ಮುತ್ತಾತರೊಂದು ಕೂಡು ಕುಟುಂಬದಲ್ಲಿ ಬೆಳೆದವರು, ನೀವು ಅವಿಭಕ್ತ ಕುಟುಂಬದಲ್ಲಿ ಬೆಳೆದವರು. ಹೀಗಾಗಿ ಬಾಂಧವ್ಯದ ಅರ್ಥ ಗೊತ್ತಿತ್ತು, ಸಂಬಂಧಗಳ ಮಹತ್ವ ನಿಮಗೆ ಗೊತ್ತಿತ್ತು. ಅಣ್ಣ, ಅಕ್ಕ, ಅತ್ತಿಗೆ, ಇವೆಲ್ಲನೂ ಏನು, ಇವೆಲ್ಲ ಟರ್ಮ್ಗಳು ಇಲ್ಲವೇ ಇಲ್ಲ ಇವಾಗ, ಇವೆಲ್ಲ ಟರ್ಮ್ಗಳಿಲ್ಲ. ಈ ಎರಡು ಎಲ್ಲ ಈ ಸಂಬಂಧದ ಟರ್ಮ್ಗಳನ್ನು ಎರಡು ಪದಗಳು ನುಂಗಿ ಹಾಕಿಬಿಟ್ಟಿವೆ, ಒಂದು ಅಂಕಲ್ಲು, ಒಂದು ಆಂಟಿ. ಅಂಕಲ್ಲು ಮನೆಯೊಳಗಿದ್ದವರು, ಅಂಕಲ್ಲು ಹೊರಗಿನವರು ಅಂಕಲ್, ಮನೆಯೊಳಗಿದ್ದವರು ಆಂಟಿ, ಹೊರಗಿನಿದ್ದವರು ಆಂಟಿ. ಈ ಎರಡೇ ಎರಡು ಇಂಗ್ಲಿಷ್ ಪದಗಳು ಇಡೀ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥ ಎಲ್ಲ ಸಂಬಂಧವನ್ನ, ವಾರಗಿತ್ತಿ, ನೆಗಣ್ಣಿ, ನಾದಿನಿ, ಮಾವ, ಭಾವ, ಅತ್ತೆ, ಎಲ್ಲನೂ ಕೂಡ ನುಂಗಿ ಹಾಕಿಬಿಟ್ಟಿವೆ. ಆಮೇಲೆ ಈಗ ಅತ್ತೆಯನ್ನು ಕೂಡ ಅತ್ತೆ ಅನ್ನಂಗಿಲ್ಲ, ಅವ್ರಿಗೂ ಮಾ ಅಂತೀರಿ, ಮಾತಾ ಮಾಮ್ ಅಂತ ಕರಿತೀರಾ, ಅಮ್ಮ ಅಂತ ಕರಿತೀರಾ. ಸೊ ಹೀಗಾಗಿ ಸಂಸ್ಕೃತಿ ಅನ್ನುವಂಥದ್ದನ್ನ ಆವಾಗಿನಿಂದ ನೀವು ಕಟ್ಕೊಂಡ್ಬಂದಿದ್ದೀರಾ. ಆದರೆ ಮುಂದೆ ತುಂಬಾ ಎಚ್ಚರಿಕೆಯ ಕಾಲಘಟ್ಟ ಅದು, ನಿರ್ಮಾಣದ ಕಾಲಘಟ್ಟ ಒಂದು, ನಿರ್ವಹಣಾ ಕಾಲಘಟ್ಟ ಒಂದು. ನಿರ್ಮಾಣ ಪರ್ವ ಒಂದಾದರೆ ನಿರ್ವಹಣಾ ಪರ್ವ ಒಂದು. ಆ ನಿರ್ವಹಣ ಪರ್ವದಲ್ಲಿ ನಾವು ಸರಿಯಾಗಿ ನಿರ್ವಹಣೆ ಮಾಡದೇ ಇದ್ರೆ ನಿರ್ನಾಮ ಪರ್ವ ಶುರುವಾಗ. ನಿರ್ಮಾಣ ಪರ್ವ, ನಿರ್ವಹಣಾ ಪರ್ವ, ನಿರ್ನಾಮ ಪರ್ವ. ಅದಕ್ಕೋಗಿ ನಿರ್ಮಾಣವೇನೋ ಆಗ್ತದೆ, ಸರಿಯಾದ ನಿರ್ವಹಣೆ ಇರದೇ ಇದ್ರೆ ನಿರ್ನಾಮದ ಓಕೆ. ಆದರೆ ಸ್ವಾಮೀಜಿಯವರು ಹೇಳ್ದಂಗೆ ಆ ಸ್ಥಳದ ಶಕ್ತಿ ಜಾಸ್ತಿ ಆಗಬೇಕು ಅಂದರೆ ಅಲ್ಲಿ ಜಪ, ತಪ, ಅನುಷ್ಠಾನ, ಸತ್ಸಂಗ, ಭಜನೆ, ಕೀರ್ತನೆ ನಡೀಬೇಕು. ಅವೆಲ್ಲ ಈಗೇನೋ ಮದರ್ ಬೋರ್ಡ್ ತಯಾರಾಗಿದೆ, ಸಾಫ್ಟ್ವೇರ್ಗಳು ಬೇರೆ ಬೇರೆ ಹಾಕ್ಬೇಕು, ಇವಾಗ ಆ್ಯಪ್ಗಳು ಹಾಕ್ಬೇಕು. ಇವಾಗ ಮದರ್ ಬೋರ್ಡ್ ಈಸ್ ರೆಡಿ, ಸಾಯಿಬಾಬಾ ಮಂದಿರನ್ನು ಮದರ್ ಬೋರ್ಡ್ ಸರಿ ಆಯ್ತು. ಇನ್ನು ಅದರೊಳಗೆ ಒಂದೊಂದೊಂದಾಗಿ ನಾವು ಸಾಫ್ಟ್ವೇರ್ಗಳನ್ನು, ಆ್ಯಪ್ಗಳನ್ನು ಹಾಕ್ತಾ ಹೋಗ್ಬೇಕು.